ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಆಗಬೇಕು, ಆಗ್ತಾರೆ. ಯೋಗೇಶ್ವರ್ ಅವರು ಬಂದು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತಾರೆ. ಹೀಗಂತ ಜೈಮುತ್ತು ಅವರು, JDSನ ನಾಯಕರೆಲ್ಲರೂ ಕೂಡ ನಿಖಿಲ್ ಅವರು ಚನ್ನಪಟ್ಟಣದ ಅಭ್ಯರ್ಥಿ ಅನ್ನೋ ರೂಪಿನಲ್ಲಿ ಹೋಗ್ತಿದ್ದಾರೆ. ಒಂದಷ್ಟು ಜನ ಇಲ್ಲ, ಪಾಪ ಯೋಗೇಶ್ವರರು ದೇವೇಗೌಡರಳಿಯ ಮಂಜುನಾಥ್ ಅವ್ರು ಕ್ಯಾಂಡಿಡೇಟ್ ಆಗೋಕ್ಕೆ ದೇವೇಗೌಡರ ಮನೆ ಡಾಕ್ಟರ್ ಮಂಜುನಾಥ್ ಮನೆಗೆ ಚಪ್ಪಲಿ ಸವಸವರೆ ಕ್ಯಾಂಡಿಡೇಟ್ ಮಾಡಿ ಗೆಲ್ಸ್ಕೊಬತ್ತೀವಿ ಅಂತ. ಡಾಕ್ಟರ್ ಮಂಜುನಾಥ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಯೋಗೇಶ್ವರ್ ನಿಲ್ಲೋದ್ರಲ್ಲಿ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸವರೆ. ಕುಮಾರಣ್ಣ ಹೆಂಗ್ರೆ ಸೆಂಟ್ರಲ್ ಮಂತ್ರಿ ಆದರು, ಆಮೇಲೆ JDS BJP ಮೈತ್ರಿಯಲ್ಲೂ ಕೂಡ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸವರೆ. ಅಯ್ಯಪ್ಪಂದು ಕ್ಷೇತ್ರ ಕೊಡಿ ಅಂತ ಕೆಲವು BJP ಅವರು, JDS ಅವರು ಇಲ್ಲ ಇಲ್ಲ, ಯೋಗೇಶ್ವರ್ ಮೊದಲು ನಮಗೆ ಭಾಳ ಅವಳಿ ಇಟ್ಬಿಟ್ಟವ್ರೆ. 1999 MLA ಆದಾಗ ದಳ್ದವ್ರು ಭಾಳ ತೊಂದರೆ ಕೊಟ್ಟೈತೆ ಮನುಷ್ಯ, ಈಗೇನೋ ಚೆನ್ನಾಗೈತೆ ಮತ್ತೆ ತೊಂದರೆ ಕೊಡುತ್ತೆ, ಬೇಡ ಬಂದರೆ JDSಲ್ಲೇ ನಿಂತ್ಕೊಳ್ಳಿ ಅಂತ. ನಾನು BJP ಹೈಕಮಾಂಡಲ್ಲಿ ಭಾಳ ಹತ್ರ ಇದ್ದೀನಿ, ನಾನು JDSಲ್ಲಿ MLA ಆದರೂ ಒಂದೇ, ಆಗದೇ ಇದ್ರೂ ಒಂದೇ, ಬೇಡ ನನಗೇನೋ ಮನಸ್ಸಿತ್ತು. ಯಾಕೆಂದರೆ ಯೋಗೇಶ್ವರ್ 5 ಬಾರಿ MLA, 99, 2004, 2008 ಆಪರೇಷನ್ ಕಮಲ ಕೊಳಗಡೆ ಆಗಿ ಮತ್ತೆ BJPಯಿಂದ MLA, 13ರಲ್ಲಿ ಸಮಾಜವಾದಿ ಪಾರ್ಟಿಯಿಂದ MLA, ಆಮೇಲೆ MLA ಆಗಲಿಲ್ಲ, ಈಗ MLC ಇದ್ದಾರೆ. ಅಲ್ಲೇನು ವಿಷಯ ಈಗ ಅಂದರೆ ನಾನು ನಿಲ್ಲಲ್ಲ JDSಯಿಂದ ಅನ್ನೋ ನಿಲುವು ಯೋಗೇಶ್ವರ್ ಅವ್ರದ್ದು. ಹಾಗಾಗಿ ನಿಖಿಲೇ ಅಭ್ಯರ್ಥಿ ಆಗಲಿ, ಆಗ್ತಾರೆ ಅಂತ ಘೋಷಣೆ ಮಾಡ್ಕೊಂಡು ಹೋಗ್ತಾ NDA ಅಭ್ಯರ್ಥಿ ಆಗ್ತಾರೆ ಅಂತ. ಅದನ್ನು NDA ಬಗ್ಗೆ ತೀರ್ಮಾನ ಆಗಿಲ್ಲ, ಅದು JDSಲ್ಲಿ ಒಂದಷ್ಟು ಚರ್ಚೆ ಆಗಿದೆ, ನಿಖಿಲ್ ಅಭ್ಯರ್ಥಿ ಆಗಬೇಕು ಅಂತ. NDA ಅಭ್ಯರ್ಥಿ ಆಗ್ತಾರೆ, ಆಗ್ಬೋದು ಹೇಳೋಕ್ಕಲ್ಲ, ಕುಮಾರಸ್ವಾಮಿ ಈಗ ಪವರ್ಫುಲ್ಲು. ಆದರೆ ಯೋಗೇಶ್ವರ್, ನಾನು 8 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದು ಚನ್ನಪಟ್ಟಣ ನಮ್ಮೂರು ಸರ್, ನಮ್ಮೂರಿಂದ ಯಾಕೆ ನಮ್ಮನ್ನು ಓಡಿಸ್ತೀರಿ? ಮಂಡ್ಯ ಜಿಲ್ಲೆ ಬರಗಾಲದಲ್ಲಿದ್ದರೂ ಸಹ ಚನ್ನಪಟ್ಟಣ ತಾಲೂಕಿನ ಜನ ನೆಮ್ಮದಿಯಾಗಿ ವ್ಯವಸಾಯ ಮಾಡ್ಕೊಂಡು ಹಸರಾಗಿರೋ ಕಾರಣ ನನ್ನ ಕೊಡುಗೆ ಇದೆ, ನನಗೆ ಟಿಕೆಟ್ ಬೇಕು, ನಾನು ನಿಲ್ತೀನಿ, ನಾನು ಎಲ್ಲಿಗೆ ಹೋಗಲಿ? ನೀವು ಹಾಸನದಿಂದ ಬಂದು ರಾಮನಗರ ರಾಜಕಾರಣ ಮಾಡಿದ್ರಿ, ರಾಮನಗರ ಚನ್ನಪಟ್ಟಣ ರಾಜಕಾರಣ ಮಾಡಿದ್ರಿ, ನಮ್ಮೂರು ಚನ್ನಪಟ್ಟಣ, ಚನ್ನಪಟ್ಟಣ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಹಾಂ, ನನಗೇನು ಆಪ್ಷನ್ನು ಅನ್ನೋ ದಾಟಿಯಲ್ಲಿ ಯೋಗೇಶ್ವರ್ ಅವ್ರದ್ದು, ಇಲ್ಲ ನಾನು ನಿಲ್ಲಬೇಕು ಅಂತ. ಒಂದಷ್ಟು JDSಲ್ಲಿ ಯೋಗೇಶ್ವರ್ ಅವ್ರನ್ನ ವಿರೋಧಿ ಮಾಡಿ ಗುಂಪು ಯಾವುದೇ ಕಾರಣಕ್ಕೂ ಬೇಡ. ಒಂದಷ್ಟು ಜನ JDS ಅವರು ಇನ್ನೇನು ಮಾಡೋದು, ಕುಮಾರಸ್ವಾಮಿ ಆಗಿದ್ದಕ್ಕೆ ಯೋಗೇಶ್ವರನ ಸೋಲಿಸಿದ್ದು, ಕುಮಾರಸ್ವಾಮಿ ಇಲ್ಲದೆ ಬೇರೆ ಯಾರೇ ಆಗಿದ್ರು ಯೋಗೇಶ್ವರ್ ಗೆಲ್ತಿದ್ರು. ಆ್ಯಂಡ್ ಎರಡನೇದು, ಯೋಗೇಶ್ವರರು BJP ಅಲ್ಲದೆ ಇಂಡಿಪೆಂಡೆಂಟ್ ಆಗಿದ್ರೆ MLA, BJP ನಿಲ್ಲಾಗಿ ಮುಸ್ಲಿಮ್ಸ್ ಓಟ್ ಹಾಕಲಿಲ್ಲ ಅಯ್ಯಪ್ಪನಿಗೆ. ಯೋಗೇಶ್ವರ್ ಇಂಡಿಪೆಂಡೆಂಟೋ ಕಾಂಗ್ರೆಸ್ಸಿಂದೋ ಆಗಿದ್ರೆ ಕುಮಾರಸ್ವಾಮಿ ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ, 18ರಲ್ಲೂ ಆಗ್ತಿರಲಿಲ್ಲ, 23ರಲ್ಲೂ ಆಗ್ತಿರಲಿಲ್ಲ. ಯೋಗೇಶ್ವರ್ BJPಯಲ್ಲಿ ನಿಲ್ಲಾಗಿ ದಲಿತರು ಒಂದಷ್ಟು ಜನ ಓಟ್ ಹಾಕಲಿಲ್ಲ, ಮುಸ್ಲಿಮ್ಸ್ ಓಟ್ ಹಾಕಲಿಲ್ಲ. ಸೊ ಹಾಗಾಗಿ ಯೋಗೇಶ್ವರನ ತಿರಸ್ಕಾರ ಮಾಡಲಿಲ್ಲ ಚನ್ನಪಟ್ಟಣದಲ್ಲಿ, BJPನ ತಿರಸ್ಕಾರ ಮಾಡಿದ್ದು. ಸೊ ಹಾಗಾಗಿ ಕುಮಾರಸ್ವಾಮಿ ಬರಲಾಗಷ್ಟೇ ಸೋತಿದ್ದು, ಇವೆಲ್ಲವನ್ನು ಇನ್ನೊಂದು ಟೀಮ್ ಹೇಳುತ್ತೆ. ಆದರೆ JDS ಅವರು ಇಲ್ಲ ಇಲ್ಲ ಆಗಲ್ಲ, ನಿಖಿಲ್ ಅಣ್ಣನೇ ಬರಬೇಕು, ಕುಮಾರಸ್ವಾಮಿ ಅವರ ಚನ್ನಪಟ್ಟಣದ ಉತ್ತರಾಧಿಕಾರಿ ನಿಖಿಲ್ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯೋಗೇಶ್ವರ್ ಏನೋ, 8 ಚುನಾವಣೆ ನಿಂತಿದ್ದೀನಿ ನನ್ನ ಜೀವನದಲ್ಲಿ, ಇನ್ನು ಬರೋದು 3-4 ಚುನಾವಣೆ, ಮೂರೇನೋ, ನಾನು ನಮ್ಮೂರಲ್ಲಿ ಚುನಾವಣೆ ಮಾಡಬೇಕು, ನಾನು ಇಲ್ಲೇ ಕ್ಷೇತ್ರ ಹುಡ್ಕೊಂಡು ಹೋಗಲಿ, ನನ್ನ ಅಡ್ರೆಸ್ ಒಂದೇ ಚನ್ನಪಟ್ಟಣ, ನಾನು ಇವತ್ತಿನವರೆಗೂ ರಾಜಕಾರಣ ಮಾಡಿರೋದು ಅಡ್ರೆಸ್ ಇಟ್ಕೊಂಡು ಚನ್ನಪಟ್ಟಣ ಮಾತ್ರ, ಚುನಾವಣೆ ಒಂದೊಂದು ಚುನಾವಣೆಗೂ ಬೇರೆ ಬೇರೆ ಅಡ್ರೆಸ್ ಇಟ್ಕೊಂಡು ಚುನಾವಣೆ ಮಾಡಲಿಲ್ಲ, ನಾನು ಮಾಡಲ್ಲ. ನನಗೆ ಯಾರು ಕೈ ಕೊಡ್ತಾರೋ, ನಮ್ಮದವರು, ನಮ್ಮದವ್ರು ಕೈ ಕೊಡ್ತಾವ್ರೆ, ನನಗೆ ಯಾರು ಕೈ ಕೊಟ್ಟರು ಪರವಾಗಿಲ್ಲ, ಚನ್ನಪಟ್ಟಣ ಜನ ಕೈ ಹಿಡಿತಾರೆ ನನ್ನನ್ನು, ಚನ್ನಪಟ್ಟಣ ಜನ ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಯೋಗೇಶ್ವರ್ದು. ಏ ಇಲ್ಲ, ನಾವು ನಿಖಿಲ್ ಅಣ್ಣ ನಿಲ್ಲಬೇಕು ಅನ್ನೋದು JDS ಅವರು, ಜೈಮುತ್ತು ಅವರ ವಿಶ್ವಾಸ. ಸೊ ಹಾಗಾಗಿ NDA ಅಭ್ಯರ್ಥಿಯಾಗಿ JDS BJPಯಿಂದ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು JDS ಅವ್ರ ವಿಶ್ವಾಸ. ಸ್ಟಿಲ್ ಯೋಗೇಶ್ವರ್ ಇಲ್ಲ, ನಮ್ಮ BJP ಹೈಕಮಾಂಡ್ ನನ್ನ ಕೈ ಬಿಡಲ್ಲ, ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಯೋಗೇಶ್ವರ್ ವಿಶ್ವಾಸ. ಇಷ್ಟು ದಿನ DK ಶಿವಕುಮಾರ್ ಚನ್ನಪಟ್ಟಣ ರೌಂಡ್ಸ್ ಆಗ್ತಿದ್ರು, ನನಗೆ ಅವಕಾಶ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸಿ, ಕುಮಾರಸ್ವಾಮಿ ಏನು ಮಾಡಿಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಯಾಕೋ ಯಾವಾಗ JDS ವರ್ಸಸ್ BJP ಅಂದರೆ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ, ಯೋಗೇಶ್ವರ್ ವರ್ಸಸ್ ನಿಖಿಲ್ ಅನ್ನೋ ಚರ್ಚೆ ಶುರುವಾಯಿತು. DK ಬ್ರದರ್ಸ್ ಸುಮ್ಮನೆ ಕೂತಿದ್ದಾರೆ, ಅವರವರು ಕಿತ್ತಾಡಲಿ ಒಂದು ಸ್ವಲ್ಪ, JDS ಅವರು BJP ಅವರು ಕಿತ್ತಾಡಲಿ, ಕಾಯ್ಮ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಯೋಗೇಶ್ವರ್ ಸ್ಟ್ರಾಂಗ, BJP ಸ್ಟ್ರಾಂಗ ಚನ್ನಪಟ್ಟಣ ಅಂದರೆ BJPಗೆ ಡೆಪಾಸಿಟ್ ಬರಲ್ಲ, ಯೋಗೇಶ್ವರ್ ಸ್ಟ್ರಾಂಗ್.
ವಿಥೌಟ್ ಯೋಗೇಶ್ವರ್ ಬಿಜೆಪಿ 4,000 ಓಟ್ ದಾಟಿಲ್ಲ ವಿಧಾನಸಭೆಯಲ್ಲಿ, 3 ಸಾವಿರಲ್ಲೇ ಹೈಯೆಸ್ಟು. ಸೊ ಹಾಗಾಗಿ ಬಿಜೆಪಿಯವರು ಯೋಗ JDS ಸಪೋರ್ಟ್ ಮಾಡ್ತೀವಿ ಅಂದರೆ, ಆದರೆ BJP JDS ಮೈತ್ರಿ ಆದರೆ 25,000-26,000 ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ರಲ್ಲ ಮುಸ್ಲಿಮ್ಸು, ಅವರೆಲ್ಲ ಎಗನೆಸ್ಟ್ ಓಟ್ ಮಾಡ್ತಾರೆ. ಇವೆಲ್ಲವೂ ಇದೆ. ಆದರೆ ಜೈಮುತ್ತು ಅವ್ರಿಗೆ ನಿಖಿಲ್ ಅಣ್ಣ ಬಂದರೆ ಎಲ್ಲ ಆಗುತ್ತೆ, ನಿಖಿಲ್ ಕುಮಾರಸ್ವಾಮಿ ಬರಲಿ ಅಂತ ಜೈಮುತ್ತು ಅವರ ಆಸೆ. ಅದೇನು ಆಸೆನ ಗೊತ್ತಿಲ್ಲ, ಆಸೆ ಜಯಮ್ಮ. ನಿಖಿಲ್ ಅವ್ರ ಮೇಲೆ ಅನ್ನೋದಕ್ಕಿಂತ ಯೋಗೇಶ್ವರ ಮೇಲಿನ ದ್ವೇಷ ಜೈಮುತ್ತು ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಮೇಲೆ ಆಸೆನಾ ಅನ್ನೋದಕ್ಕಿಂತ ಯೋಗೇಶ್ವರ ಮೇಲಿನ ದ್ವೇಷ. ಇವನಿಗೆ ಕ್ಷೇತ್ರ ಬಿಟ್ಕೊಟ್ರೆ ಏನಾರ ಯೋಗೇಶ್ವರ್ಗೆ, ನಮ್ಮನ್ನು ಬಿಟ್ಟಾನ ಇನ್ನೊಂದು 2-3 ಚುನಾವಣೆ, ನೆವರ್ ಎವರ್ ಅನ್ನೋ ದಾಟಿಲಿ ಇದ್ದಂಗೆ ಐತೆ. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸ್ಬಿಟ್ಟು ಈ ಚುನಾವಣೆಯಲ್ಲಿ ಒಂದು ರೌಂಡ್ ಏನಾರು ಎಡವಟ್ಟು ಆಗ್ಬಿಟ್ರೆ ನೆಕ್ಸ್ಟ್ ನಿಖಿಲ್ ಕುಮಾರಸ್ವಾಮಿ ಈ ಕಡೆ ಬರೋದಲ್ಲ, ನನಗೆ ಅವಕಾಶ ಆಗುತ್ತೆ ಅಂತ ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ ನನಗೆ. ಬಟ್ ಆ ಥರ ಚರ್ಚೆ ಇದೆ. ಯಾಕೆ ಜೈಮುತ್ತು ನಿಖಿಲ್ ಅಣ್ಣನೇ ಬರಲಿ ಬರಲಿ ಅಂತ ಅವ್ರೆ ಅಂದರೆ, ಹೆಂಗಿರ ನಿಖಿಲ್ ಬರಲಿಲ್ಲ ಅಂದಾಗ ಇವ್ರು ನಿಲ್ಲಬೇಕಾಗತ್ತೆ. ನಿಖಿಲ್ ಬರಲಿ ಬರಲಿ ಅಂತ ಹೇಳೋದು ಯೋಗೇಶ್ವರ್ ಸಿಗ್ದಂಗೆ ಮಾಡಿ ಯೋಗೇಶ್ವರ್ ಇಂಡಿಪೆಂಡೆಂಟ್ ಹೋಗೋ ಥರ ಮಾಡೋದು, ಆಗ ನಿಖಿಲ್ ಅವ್ರು ಬರೋದಿಲ್ಲ ಆಗ ನಾನು ಟಿಕೆಟ್ ತಗೊಳ್ಳೋದು ಅಂತ ಮಾಡ್ತಾವ್ರೇನು ಚರ್ಚೆ ಇದೆ ಗೊತ್ತಿಲ್ಲ. ಬಟ್ ಚನ್ನಪಟ್ಟಣ ಪಾಲಿಟಿಕ್ಸ್ ರಾಜಕೀಯ ಪಕ್ಷವನ್ನು ಬಿಟ್ಟು ಮಾತಾಡೋದೇ ಆದರೆ, ಈಗ್ಲೂರಲ್ಲಿ ದೇವೇಗೌಡರು ಬ್ಯಾರೇಜ್ ಕಟ್ಸಿದ್ರು, ಆ ಬ್ಯಾರೇಜಿಂದ ನೀರು ಲಿಫ್ಟ್ ಮಾಡಿ ಇಡೀ ಚನ್ನಪಟ್ಟಣವನ್ನು ನೀರಾವರಿ ಯೋಜನೆ ಮಾಡಿದ್ದು CP ಯೋಗೇಶ್ವರ್. ಪಕ್ಷಾಂತರ ಮಾಡಿದ ಕಳಂಕ ಇದೆ ಆ ವ್ಯಕ್ತಿಗೆ, ಇಲ್ಲ ಅಂತೇನಿಲ್ಲ. ಆ ಕಳಂಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೂ BJPಯಲ್ಲಿ ಟಿಕೆಟ್ ಬೇಕು ಬೇಕು ಅಂತ ಕೇಳ್ತಾವ್ರೆ. BJPಯವರೇ ಟಿಕೆಟ್ ಕೊಡಲ್ಲ ಅಂತ ಆಚೆಕಾಕರೆ ಏನು ಮಾಡುತ್ತೆ ಮನುಷ್ಯ? 1999 ಗೆದ್ದಿದ್ದು ಇಂಡಿಪೆಂಡೆಂಟು, 2013 ಗೆದ್ದಿದ್ದು ಸಮಾಜವಾದಿ ಪಾರ್ಟಿ. ಒಂದು ಬಾವುಟ ಕಟ್ಟಲ್ಲ ಕರ್ನಾಟಕದಲ್ಲಿ, ಆದರೂ ಆ ಪಾರ್ಟಿಯಿಂದ MLA CP ಯೋಗೇಶ್ವರ್. ಅದು ಯಾರ ವಿರುದ್ಧ? ಅನಿತಾ ಕುಮಾರಸ್ವಾಮಿ ಅವ್ರ ವಿರುದ್ಧ. ಅದಕ್ಕೆ ಹೇಳ್ತಿರೋದು ಈಗಲೂ JDS ಅವರು, ಇಲ್ಲ ಅಣ್ಣ ಕುಮಾರಣ್ಣ ನೀನು ಚನ್ನಪಟ್ಟಣಕ್ಕೆ ಬರ್ದಿದ್ರೆ ಯೋಗೇಶ್ವರನ ಸೋಲ್ಸೋಕ್ಕಾಗ್ತಿರಲಿಲ್ಲ, ಪಾಪ ಮನುಷ್ಯ ಡಾಕ್ಟರ್ ಮಂಜುನಾಥ್ ಕೆಲಸ ಮಾಡಿದೆ, ಗೆಲ್ಲಕ್ಕೆ ಭಾಳ ಓಡಾಡಿದ್ದಾರೆ, ಕೊಡಿ ಟಿಕೆಟ್ ಅವ್ರಿಗೂ ಅಂತ ಹೇಳ್ತಾರೆ. ಬಟ್ JDSನಲ್ಲಿರ್ತಕ್ಕಂಥ ಯೋಗೇಶ್ವರ್ ವಿರೋಧಿಗಳು ಒಪ್ತಾ ಇಲ್ಲ. ಸೊ ಹಾಗಾಗಿ ಚನ್ನಪಟ್ಟಣ ಇದು. DK ಬ್ರದರ್ಸ್ ಎಸ್ ಮಜಾ ನೋಡೋಣ, ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವರ್ಸಸ್ ದಳ್ದವ್ರು ಹಿಂಗೆ ಕಿತ್ತಾಡ್ತಾ ಇರಲಿ, ಕಡೆಗಳಿಗೆ ಎಂಟ್ರಿ ಕೊಡೋಣ ಅಂತ ಒಂದು ಸ್ವಲ್ಪ ಕದನ ವಿರಾಮ ಘೋಷಣೆ ಮಾಡವ್ರೆ, ಚನ್ನಪಟ್ಟಣದ ಕಡೆ ಈಗ ತಿರುಗ್ತಾ ಇಲ್ಲ. ಇದು ಕತೆ. ಎಸ್ ವಿಜಯ್ ಸರ್. ಎಸ್ ಸರ್. ಸಿನಿಮಾದಲ್ಲಿ ಆಗಿರ್ತಾವೆಲ್ಲ ಕೈ ಎತ್ತದು ಕೈ ಕೊಡೋ ಕತೆಗಳೆಲ್ಲ, ಆಮೇಲೆ ಯೋಗೇಶ್ವರ್ ಕೂಡ ಸಿನಿಮಾ ನಟ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಒಳ್ಳೆ ಸೈನಿಕರು, ಸೈನಿಕ ಮೂವಿ ಎಲ್ಲ ಆಗಿದೆ. ಸೊ ಹಂಗೆ ಓಕೆ ಯೋಗೇಶ್ವರ್, ಚನ್ನಪಟ್ಟಣ ಎಲೆಕ್ಷನ್ಸ್ ನಿಮ್ಮ ಒಪಿನಿಯನ್ ಏನು? ಹಾಗೆ ನೋಡಿದ್ರೆ ನೀವು ಹೇಳ್ದಂಗೆ ಯೋಗೇಶ್ವರ್ ಮೈತ್ರಿ ಆದಾಗ BJP ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ರು ಅಲ್ಲ, JDS ಪರವಾಗಿ BJP ಕ್ಯಾಂಡಿಡೇಟು ಮತ್ತು JDS ಪರವಾಗಿ ಅಂದರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಮಾತಾಡಿದರು, ಅವರು ರಾತ್ರಿಯಾಗಲೂ ಓಡಾಟ ನಡೆಸಿದರು. ಸೊ ಹಾಗೆ ನೋಡಿದ್ರೆ ನಿಜವಾಗಿ ಈಗ ಏನು BJP ಇದೆ, BJP ಮೇಲೆ ನಿಂತಿದೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು. ಇಲ್ಲ ಒಂದು ಇವ್ರು ಹೇಳ್ತಾ ಇರೋದೇನು ಗೊತ್ತಾ, ಯಡಿಯೂರಪ್ಪನವರೇ ಕೊಡಬೇಡ ಅಂತವ್ರು, ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ಕೊಡಬಾರ್ದು ಅಂತ. ಯಾಕೆ ಅಂದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೆ ಯೋಗೇಶ್ವರ್ ಅಲ್ಲ. ಹಾಗೆ ಕುಮಾರಸ್ವಾಮಿ ಸರ್ಕಾರ ಕೆಡವಿದ್ದು ಯೋಗೇಶ್ವರ್ ಗ್ಯಾಂಗ್. ಹೌದು, 2019 ಕುಮಾರಸ್ವಾಮಿ ಅವ್ರನ್ನ ಸರ್ಕಾರ ಕೆಡವಿದ್ದು ಯೋಗೇಶ್ವರ್ ಗ್ಯಾಂಗ್. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿಂಹಪಾಲಿರ್ತಕ್ಕಂಥದ್ದು ಯೋಗೇಶ್ವರ್ ಗ್ಯಾಂಗ್. ಅಣ್ಣನ ಅಶ್ವಥ್ ನಾರಾಯಣ ಇವರೆಲ್ಲ ಹಾಕಿರ್ಬೋದನು ಬೇರೆ ಬೇರೆಯವ್ರ ಮೂಲಕ. ಆಪರೇಷನ್ ಲೀಡರ್ ಯಾರು ಅಂದ್ರೆ ಯೋಗೇಶ್ವರ್. ಯಡಿಯೂರಪ್ಪನವ್ರನ್ನ CM ಮಾಡಿದ್ರಲ್ಲ, ಅದಕ್ಕೆ ಯೋಗೇಶ್ವರ್ನ ಮಂತ್ರಿನೂ ಮಾಡಿರಲಿಲ್ಲ, MLC ಮಾಡಿರಲಿಲ್ಲ, ದೂರ ಇಟ್ಟಿದ್ರು ಅಂದ್ರೆ ಬೇರೆ ಬೇರೆ ಕತೆ. ಆ ಕಾರಣಕ್ಕೆ ಟಿಕೆಟ್ ಬೇರೆ ಬೇರೆ ಕತೆಗಳು, ಬೇರೆ ಬೇರೆ ಕತೆ ಇದೆ. ಸೊ ಈಗೇನು ಅಂದ್ರೆ ಮತ್ತೆ ನನ್ನ CM ಮಾಡಿದನು ಯೋಗೇಶ್ವರ್ರೆ, ಮತ್ತೆ ನನ್ನ ಇಳಿಸೋನು ಯೋಗೇಶ್ವರ್ರೆ, ಮತ್ತೆ ಅವ್ನಿಗೆ ಯಾಕೆ ಕೊಡೋ ಬೇಡ ಅಂತ ಕುಮಾರಸ್ವಾಮಿ ಹೇಳ್ತಾ ಇರೋದೇನು, ಏ ಯಡಿಯೂರಪ್ಪನವರೇ ಒಪ್ತಾ ಇಲ್ಲ, ವಿಜೇಂದ್ರ ಒಪ್ತಾ ಇಲ್ಲ, ನಮ್ದೇನಿಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಹೇಳಿಲ್ಲ ಅಂತಂದ್ರೆ ಒಂದೊಂದು ಸಾರಿ ಹೇಳ್ತಾರೆ, ನಮ್ಮ ಕ್ಷೇತ್ರ JDS ಕ್ಷೇತ್ರ ಅಂತಾರೆ. JDS ಇಲ್ಲಿ ಕಳೆದ 25 ವರ್ಷದಲ್ಲಿ ಗೆದ್ದಿರೋದೇ 2 ಸರಿ 3 ಸರಿ, ಅಶ್ವಥ್ ಒಂದು ಸಾರಿ, ಅದು ಬೈಲೆಕ್ಷನ್ ಅಲ್ಲಿ, ಕುಮಾರಸ್ವಾಮಿ ಅವ್ರು 2 ಸಾರಿ, ಸರಿನಾ? 8 ಚುನಾವಣೆಯಲ್ಲಿ JDS ಗೆದ್ದಿರೋದು 3 ಸಾರಿ, 5 ಸರಿ ಯೋಗೇಶ್ವರ್ ಗೆದ್ದವರೆ. ಇವ್ರು 2 ಸರಿ ಸೀಟ್ನೇ ಬಿಡೋಕ್ಕಾಗಲ್ಲ ಅಂದರೆ 5 ಸರಿ ಗೆದ್ದಂಥ ಯೋಗೇಶ್ವರ್ ಹೆಂಗೆ ಟಿಕೆಟ್ ಸೀಟ್ ಬಿಟ್ಟರು? ಕರೆಕ್ಟ್. ಕ್ಷೇತ್ರ ಹೆಂಗೆ ಬಿಟ್ಟರು? ಆಗಲ್ಲ. ಸೊ ಈಗ ಒಂಥರ ಚನ್ನಪಟ್ಟಣ ರಾಜಕಾರಣ ರಣರೋಚಕ. ಹೌದು, ಈಗ ಪಾರ್ಟಿ ಇಲ್ಲಲ್ಲ, ಚನ್ನಪಟ್ಟಣ ಜನ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ ಅಂತ ಆಗಲೇ ಪ್ರೂವ್ ಮಾಡ್ಕೊಂಡವ್ರು ಯೋಗೇಶ್ವರ್ ವಿಚಾರದಲ್ಲಿ. ಹೌದು ಹೌದು, ಯಾವುದೋ ಒಂದು ಸಿಂಬಲ್ ತಗೋಬಾಗುರು ಓಟ್ ಹಾಕ್ತೀವಿ ಅನ್ನೋದು ಒಂದು ಕತೆ. ಅಲ್ಲಿ ನೆಲ ಬಾಂಧವ್ಯ ಮತ್ತೆ ಕುಲ ಬಾಂಧವ್ಯ ಎರಡೂ ಕೂಡ ಇಲ್ಲ. ಕುಲ ಬಾಂಧವ್ಯ ಬಂದಾಗ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಐತೆ,
ಆದ್ರೆ ಕುಮಾರಸ್ವಾಮಿ ಅವ್ರೀಗ ಧರ್ಮ ಸಂಕಟ ಏನು ಅಂದ್ರೆ ಬಿಜೆಪಿನ ಅಪ್ಕೊಬಿಟ್ಟವ್ರೆ ಒಪ್ಕೊಬಿಟ್ಟವ್ರೆ. ಅವ್ರ ಬಿಜೆಪಿ ಜೊತೆ ಜಾರಿ ಇದ್ ಕಾರಣ ಮುಸ್ಲಿಮ್ಸ್ ಎಲ್ಲ ಕುಮಾರಣ್ಣ ಬಿಜೆಪಿ ಟೈಪ್ ನಮಗ್ ಬೇಡ ಅಂತ ಒಂದ್ ಕತೆ, ಅದನ್ನು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ. ಸರಿನಾ, ಈಗ ಜೈ ಮತ್ತು ಅವರೆಲ್ಲ ನಿಖಿಲ್ ಅಣ್ಣ ಬೇಕು ನಿಖಿಲ್ ಅಣ್ಣ ಬೇಕು ಅಂತವ್ರೆ. ಪಾಲಿಟಿಕ್ಸ್ ತುಂಬಾ ಚೆನ್ನಾಗಿದೆ ಚನ್ನಪಟ್ಟಣ. ಬಟ್ ಒಂದ್ ವಿಷಯ ಏನು ಅಂತಂದ್ರೆ, ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಯಾರು ಅನ್ನೋದು ಚನ್ನಪಟ್ಟಣ ಜನ ತೀರ್ಮಾನ ಮಾಡ್ತಾರೆ. ಬಟ್ ಈ ಪಾಲಿಟಿಕ್ಸ್ ಅಲ್ಲಿ ಏನು ಅಂತಂದ್ರೆ ಒಂದಷ್ಟು ನಡೀತಿರುತ್ತೆ, ಜನಕ್ಕೆ ಗೊತ್ತು. ಮಂಡ್ಯದಳ್ಳಿ ನಾವು ಮಧುರ ತಾಲೂಕು, ನಮ್ಮ ಪಕ್ಕದ ಇದು ಚನ್ನಪಟ್ಟಣ ತಾಲೂಕು, ಚನ್ನಪಟ್ಟಣ ಕ್ಷೇತ್ರ ಅಕ್ಕಪಕ್ಕ ನಮ್ಮ ಮಂಡ್ಯ ಜಿಲ್ಲೆ ಇದು. ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಲುವೆಗಳಲ್ಲಿ ನೀರಿಲ್ಲ, ನಮ್ಮ ಬೆಳೆಗಳು ಒಣಗವೆ. ನಾನು ಮೊನ್ನೆ ನಮ್ಮ ತೋಟಕ್ಕೆ ಹೋದಾಗ ಯಾವಾಗಲೂ ಮಂಡಿ ಉದ್ದೆ ಇಳ್ಕೊಳ್ಳೋದು ಭತ್ತದ ಗದ್ದೆ, ಇವತ್ತೆಲ್ಲ ಒಂಥರ ಒಣಗೋಗೈತೆ ನೆಲ, ಈಗ ಮಳೆ ಆಗ್ತದೆ ಈಗ ಬರಕತ್ತೆ, ಆ ಮಟ್ಟಕ್ಕಾಗಿತ್ತು. ಆದರೆ ಚನ್ನಪಟ್ಟಣದಲ್ಲೆಲ್ಲ ಹಸ್ರಸರಾಗಿತ್ತು ಆ ಭಾಗದಲ್ಲಿ, ಬಿಕಾಸ್ ಆಫ್ ಕೆರೆಗೆರೆ ತುಂಬಿಸ್ಕೊಂಡಿದ್ರು. ಹೇಳಿದ್ವಲ್ಲ ಚನ್ನಪಟ್ಟಣ ಮೈತ್ರಿ ಹೆಂಗಿತ್ತು ಅಂದರೆ, ದೇವೇಗೌಡರು ಬ್ಯಾರೇಜು ಯೋಗೇಶ್ವರ ಪೈಪು ಎರಡೂ ಸೇರ್ಕೊಂಡಂಗೆ ಸಮೃದ್ಧವಾಗಿದ್ದಂಗೆ ಇತ್ತು. ಯಾಕೋ ಹೊಟ್ಟೆ ಕಿಚ್ಚನ ಕಣೆ ಮೇಲ್ಗಡೆಗೆ ಕಿತ್ತೋಯ್ತಾರಂಗೈತಿ. ಈಗ ಚನ್ನಪಟ್ಟಣ ಹಸಿರಾಗಿರೋದಕ್ಕೆ ಕಾರಣ ಒಂದು ದೇವೇಗೌಡರು ಬ್ಯಾರೇಜು, ಇನ್ನೊಂದು ಯೋಗೇಶ್ವರ ಹಾಕಿ ಪೈಪ್ ಹಾಕಿ ನೀರು ಬಿಡಿಸಿದ್ದು. ಸರ್, ನಾನು ಒಂದು ಕೇಳ್ಪಟ್ಟೆ, ಯೋಗೇಶ್ವರ ಪರವಾಗಿ ಆಲ್ರೆಡಿ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಅಂತ ಅಂದರೆ, ಅವ್ರನ್ನ ಅಕಸ್ಮಾತ್ ಟಿಕೆಟ್ ಮಿಸ್ ಆದರೆ ಇವ್ರು ಇಂಡಿಪೆಂಡೆಂಟ್ ನಿಲ್ಸಿ ನಾವು ಗೆಲ್ಸ್ಬೇಕು. ನಿಲ್ಸಿ ಗೆಲ್ಸೋದೇನು, ಯಾವನ್ನು ನಿಲ್ಸ್ಬೇಕು ಆಯಪ್ಪ ನಿಂತ್ಕೊಳ್ಳುತ್ತೆ. ಯೋಗೇಶ್ವರನ ಯಾರೋ ರಾಜಕೀಯದಲ್ಲಿ ನಿಲ್ಸೋ ಅವಶ್ಯಕತೆ ಏನಿಲ್ಲ. ಅಲ್ಲ, ಯಾರೋ ಒತ್ತಡ ತರಬೋದು ಆ ಪಕ್ಷದಿಂದ. ಕ್ಲಿಯರ್ ಕಟ್ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ, ಎನ್ ಡಿ ಎ ಅಭ್ಯರ್ಥಿ ಯೋಗೇಶ್ವರ್ ಆಗಲಿಲ್ಲ ಅಂದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ 100-100 ಫಿಕ್ಸ್ ಯೋಗೇಶ್ವರ್. ಓಕೆ, ಕೊಟ್ಟರೆ ಬಿಜೆಪಿ ಸಿಂಬಲ್, ಇಲ್ಲದ ಇಂಡಿಪೆಂಡೆಂಟ್ ಸಿಂಬಲ್. ಡಿ ಕೆ ಬ್ರದರ್ಸು ಕಾಯ್ತಾವ್ರೆ. ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು, ಗೆದ್ಮೇಲೆ ಭಾಳ ಸೌಂಡ್ ಮಾಡ್ತಾವ್ರೆ, ಅವ್ರನ್ನ ಕಟ್ಟಾಕ್ಬೇಕು ಅಂತಂದ್ರೆ ಚನ್ನಪಟ್ಟಣ ಸೋಲಿಸ್ಬೇಕು ಅಂತ. ಅದು ಏನ್ ಬೇಕಾದ್ರೂ ಆಗ್ಬೋದು. ಯೋಗೇಶ್ವರ್ ಹೆಂಗೆ ಅಂದ್ರೆ, ನಾನು ಡಿ ಕೆ ದಾಳನೂ ಆಗಲ್ಲ, ಕುಮಾರಸ್ವಾಮಿ ದಾಳನೂ ಆಗಲ್ಲ, ನಾನು ಲೀಡರು. ಓಕೆ, ಹೌದು. ದೇವೇಗೌಡರು ಮಗ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರು ರಾಜಕೀಯವಾಗಿ ಅವಕಾಶ ಆಯ್ತಾ ಬಂತು. ನಾನು ಅಪ್ಪ ಬಡಮೇಶ್ರಪ್ಪ ಅಲ್ವಾ, ಹೌದು, ಅವಕಾಶ ರಾಜಕಾರಣ ನನ್ನ ಕೋಟೆ ನಾನು ಕಟ್ಕೊಂಡಿದ್ದೀನಿ ಅಂತ ಈ ಇವ್ರದು. ಈಗ ಚನ್ನಪಟ್ಟಣ ಪಾಲಿಟಿಕ್ಸ್ ತುಂಬ ಚೆನ್ನಾಗಿದೆ ವೀಕ್ಷಕರೇ. ನನಗೆ ನಾನು ರಾಜಕಾರಣದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋ ಕಾರಣ, ಓದ್ತಿರೋ ಕಾರಣ, ಅರಿವಿರೋ ಕಾರಣ, ಭಾಗಿಯಾಗಿರೋ ಕಾರಣ ಒಂದಷ್ಟರಲ್ಲಿ, ಹಾಗಾಗಿ ಇಷ್ಟು ಮಾತಾಡ್ತೀನಿ. ಶಿವ, ನೀನು ಯಾಕೆ ಇಷ್ಟು ಮಾತಾಡ್ತೀಯ ಅಂತ ಕೆಲವರು ಯಾರು ಹೇಳಿ ನನಗೆ, ಪರವಾಗಿಲ್ಲ, ತಪ್ಪಿದ್ರೆ ತಿಳುವಳಿಕೆ ಹೇಳಿ, ಅದರಲ್ಲೇನಿಲ್ಲ. ಸೊ ನನ್ನ ಈ ಶೈಲಿ ಕೆಲವ್ರಿಗೆ ಇಷ್ಟ, ಹಾಗಾಗಿ ಈ ಶೈಲಿ ಮಾತಾಡ್ತೀನಿ. ಅಲ್ಲ, ವಾಸ್ತವ ಸರ್, ನೀವು ಹೇಳ್ತಾ ಇರೋದು ವಾಸ್ತವ, ಯಾಕಂದ್ರೆ ಈಗ ಇರೋದು ಸಿಚುವೇಶನ್ ಪಾಲಿಟಿಕ್ಸ್ ನೋಡಿ ಸರ್, ಕಾಂಗ್ರೆಸ್ಸಲ್ಲೂ ಕಳ್ಳರವ್ರೆ, ಬಿಜೆಪಿಲೂ ಕಳ್ಳರವ್ರೆ, ದಳದಲ್ಲೂ ಕಳ್ಳರವ್ರೆ, ಎಲ್ಲ ಕಳ್ಳರೆ. ಕಾಂಗ್ರೆಸ್ಸಲ್ಲೂ ಒಳ್ಳೆಯವರವ್ರೆ, ಬಿಜೆಪಿಲೂ ಒಳ್ಳೆಯವರವ್ರೆ, ದಳದಲ್ಲೂ ಒಳ್ಳೆಯವರವ್ರೆ. ರಾಜಕಾರಣದಲ್ಲಿ ಒಳ್ಳೆಯವರು ಕೆಟ್ಟವರ ಸಮ್ಮಿಲನವೇ ರಾಜಕಾರಣ. ರಾವಣ ರಾಮ ಎಲ್ಲರೂ ಇರ್ತಕ್ಕಂಥದ್ದೇ ರಾಜಕಾರಣ. ಯೋಗ್ಯ ಅಯೋಗ್ಯ ಅಷ್ಟೇ ರಾಜಕಾರಣ ನಡಿಬೇಕಾಗಿರೋದು. ಬಟ್ ಬಹುತೇಕ ಹೊರಗಡೆ ನಿಂತ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಕೊಡ್ತಾರೆ ಮಾತಾಡ್ಸಿದ್ರೆ ಎಷ್ಟೋ ಜನ ಜೆ ಡಿ ಎಸ್ ಎಮ್ ಎಲ್ ಎ ಯೋಗೇಶ್ವರ್ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ಯೋಗೇಶ್ವರಿಂದ ನಾವು ತಾನೇ ಅನುಭವಿಸಿರೋದು 20-25 ವರ್ಷದಲ್ಲಿ, ನಿಮ್ಗೇನು ಗೊತ್ತು, ಬೇಡ ಅಂತಾರೆ. ಬಂದರೆ ಜೆ ಡಿ ಎಸ್ ಸಿಂಬಲ್ ಮೇಲೆ ನಿಂತ್ಕೊಳ್ಳಿ ಅಂತಾರೆ. ಜೆ ಡಿ ಎಸ್ಸಿಂದ ಎಮ್ ಎಲ್ ಎ ಆದರೂ ಒಂದೇ, ಆಗದೆ ಇದ್ರೂ ಒಂದೇ ಅನ್ನೋದು ಯೋಗೇಶ್ವರ್ ನಿಲುವು. ಕರೆಕ್ಟ್, ಬಿಜೆಪಿ ಕೊಡಿ. ಕರೆಕ್ಟ್, ನೀವು 2 ಕ್ಷೇತ್ರ ನಮ್ಮದು ಬಿಡಲ್ಲ ಅನ್ನೋದಾರೆ, ನಾನು 5 ಗೆದ್ದು ನನ್ನ ಕತೆ ಏನು ಅಂತ ಅವ್ರದ್ದು. ಸೊ ಹಾಗಾಗಿ ಯೋಗೇಶ್ವರ್ 100-200 ಚನ್ನಪಟ್ಟಣ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಬಟ್ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಾರೆ, ಕೊಟ್ಟರೆ ಕೊಡದಿದ್ರೆ ಇಂಡಿಪೆಂಡೆಂಟ್. ಕಾಂಗ್ರೆಸ್ ಅವ್ರು ನೋಡ್ತಾರೆ, ಕಾಯ್ದು ನೋಡುವ ತಂತ್ರ ಯಾರಿಗೆ ಕೊಡ್ತಾರೆ ನೋಡಿ. ಆಮೇಲೆ ನಂಬರ್ ಅವರಿಬ್ರು ಬ್ಯಾಟಿ, ಅವರಿಬ್ರು ಫೈಟ್ ಮಾಡ್ತಾವ್ರೆ, ಜೆ ಡಿ ಎಸ್ ಅವರು ಯೋಗೇಶ್ವರರು. ನಿಖಿಲ್ಗೆ ಏನಾರು ಎನ್ ಡಿ ಎ ಅಭ್ಯರ್ಥಿ ಆದ್ರೆ, ಇವ್ರು ಇಂಡಿಪೆಂಡೆಂಟ್ ಆದ್ರೆ ಕಾಂಗ್ರೆಸ್ ಬರುತ್ತೆ, ಹೆಂಗೆ ಸರ್ ಡಿವೈಡ್ ಆಗಲ್ವಾ? ಇಲ್ಲ ಯಾರಿಗೆ ಏನು, ಇಬ್ರು ಶತ್ರು ಇದ್ರೆ ಆಗಲ್ಲ. ಓಕೆ, ಗೊತ್ತಾಯ್ತು, ಒಬ್ರು ಶತ್ರು ಇರ್ಬೇಕು. ಕುಮಾರಸ್ವಾಮಿ ಏನ್ ಮಾಡ್ಕೊಂಡ್ರು, ಯೋಗೇಶ್ವರು ಎನಿಮಿ ಇದ್ರು, ಡಿ ಕೆನು ಎನಿಮಿ ಇದ್ರು. ಚನ್ನಪಟ್ಟಣ ಕಳೆದ ಎಂ ಎಲ್ ಎ ಎಲೆಕ್ಷನ್ ಏನಾಯ್ತು, ಡಿ ಕೆ ಬ್ರದರ್ಸ್ ನೋಡಿದ್ರು, ಇಲ್ಲ ಅದು ಬಿಜೆಪಿ ಗೆದ್ಬಿಟ್ರೆ ಕಷ್ಟ. ಮುಸಲ್ಮಾನರೆಲ್ಲ ಕಂಪ್ಲೀಟ್ ಆಗಿ ಕುಮಾರಸ್ವಾಮಿ ಓಟ್ ಮಾಡಿದ್ರು. ಹೌದು, ಎಂ ಪಿ ಎಲೆಕ್ಷನ್ ಏನಾಯ್ತು, ಡಿ ಕೆ ಒಂದು ಸೈಡು, ಯೋಗೇಶ್ವರ್ ಕುಮಾರಸ್ವಾಮಿ ಒಂದು ಸೈಡು. ವಿತೌಟ್ ಬಿಜೆಪಿ ಒಂದಷ್ಟು ಕಡೆ ಬಿಜೆಪಿ ಅವ್ರಿಗೆಲ್ಲ ಜೆ ಡಿ ಎಸ್ ಗೆಲ್ಲಕ್ಕೆ ಆಗ್ತಿರಲ್ಲ, ವಿತೌಟ್ ಜೆ ಡಿ ಎಸ್ ಒಂದು ಕಡೆ ಬಿಜೆಪಿ ಗೆಲ್ಲಕ್ಕೆ ಆಗ್ತಿರಲ್ಲ. ಸೇಮ್ ಕಾನ್ಷಿಯನ್ಸ್ ಗ್ರಾಮಾಂತರ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇಲ್ಲ ಅಂದರೆ ಗ್ರಾಮಾಂತರದ ಡಿ ಕೆ ಸುರೇಶ್ವರನ ಸೋಲ್ಸಕ್ಕೆ ಸಾಧ್ಯ ಇರಲಿಲ್ಲ. ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಡಿ ಕೆ
ಸುರೇಶ್ ಅವ್ರನ್ನ ಸೋಲ್ಸಿದ್ರು ಅಲ್ವಾ. ಈಗ ಕುಮಾರಸ್ವಾಮಿ ಯೋಗೇಶ್ವರ ಶತ್ರು ಅನ್ಕೊಂಡ್ರೆ, ಡಿ ಕೆನ ಶತ್ರು ಅನ್ಕೊಂಡ್ರೆ, ಡಿ ಕೆ ಆರ್ ಯೋಗೇಶ್ವರ್ ಯಾರೋ ಒಬ್ರು ಗೆಲ್ತಾರೆ, ಕುಮಾರಸ್ವಾಮಿ ಸೋಲ್ತಾರೆ. ಒಟ್ಟು ಮೂರನೇವರಿಗೆ ಲಾಭ ಇದೆ ಅಷ್ಟೇ. ಯೋಗೇಶ್ವರ್ ಜೆ ಡಿ ಎಸ್ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗಬಹುದು. ಹೌದು, ಆಗ ನಂಬರ್ ಒನ್ ಕಾಂಗ್ರೆಸ್ಸರ್ ಆಗ್ಬೋದು, ಯೋಗೇಶ್ವರರ್ ಆಗ್ಬೋದು, ಬಟ್ ನಂಬರ್ ಒನ್ ಜೆ ಡಿ ಎಸ್ ಆಗುತ್ತೆ ಅನ್ನೋ ಸುಳ್ಳು. ಸುಳ್ಳು ಅಲ್ಲ, ಯಾಕೆಂದ್ರೆ ಕಳೆದ ಎಂ ಎಲ್ ಎಲೆಕ್ಷನ್ 96,000 ಕುಮಾರಸ್ವಾಮಿ ಅವರು, 80,000 ಯೋಗೇಶ್ವರ್, 15,000 ಕುಮಾರಸ್ವಾಮಿ ಗೆದ್ರು. ಅದೇ ಮುಸ್ಲಿಂ ಸೋಟ್ ಒಂದು 20,000-25,000 ಕಾಂಗ್ರೆಸ್ ಮೂವ್ ಆಗಿದ್ರೆ, ಯೋಗೇಶ್ವರ್ 10,000 ಬಿಜೆಪಿ ಗೆದ್ದಿರೋರು, ಕುಮಾರಸ್ವಾಮಿ 10,000 ಸೋತಿರೋರು. ರಿಯಾಲಿಟಿ ಅದನ್ನ ಚನ್ನಪಟ್ಟಣ ಜೆ ಡಿ ಎಸ್ ಕಾರ್ಯಕರ್ತರು ಒಪ್ಕೋತಾರೆ. ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರು ಸಹ ಒಪ್ತಾರೆ, ಮುಸಲ್ಮಾನರು ಸಹ ಒಪ್ತಾರೆ. ಚನ್ನಪಟ್ಟಣದ ಮುಸ್ಲಿಂ ಸೋಟ್ ಏನಾರ ಕುಮಾರಸ್ವಾಮಿ ಅವ್ರಿಗೆ ಸ್ವಿಚ್ ಓವರ್ ಆಗ್ಲಿಲ್ಲ ಅಂದಿದ್ರೆ, ಯೋಗೇಶ್ವರರು ಕುಮಾರಸ್ವಾಮಿ ಹೋಗಿಲ್ಲ ಅಂದ್ರೆ ಯೋಗೇಶ್ವರ್ ಗೆದ್ದಿರೋರು. ಇದು ರಿಯಾಲಿಟಿ, ಬಟ್ ಗೊತ್ತಿಲ್ಲ ಜೆ ಡಿ ಎಸ್ ಯೋಗೇಶ್ವರ್ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗತ್ತೆ, ಅಥವಾ ಯೋಗೇಶ್ವರ ಇಂಡಿಪೆಂಡೆಂಟ್ ಆಗಿ ಗೆಲ್ಬಹುದಾ, ಅಥವಾ ಕಾಂಗ್ರೆಸ್ನು ಹಿಂದಕ್ಕಾಕಿ ಯೋಗೇಶ್ವರ್ನು ಹಿಂದಕ್ಕಾಗಿ ನಿಖಿಲ್ ಗೆದ್ದು ಬರ್ತಾರ, ಜೆ ಡಿ ಎಸ್ ಗೆದ್ದು ಬರುತ್ತಾ, ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.